हलो हाय फ्रेंड्स नन हेसरु कार्तिक एंड वेलकम टू कन्नड टेक एंड्रॉइड यूट्यूब चैनल सो गाइस इवन वीडियो दल्ली नानु निमगे ओंदु सूपर आदंत ट्रिक अन्नु तिळिसिकोड्तीनि सो हौदु ईगागले नीवु टाइटल हागू थंबनेल अन्नु नोडि गेस माडिर्तीर सो निमगे यारादरु मेसेज अन्नोदु माडिदाग वाट्सएप अल्ली अथवा इंस्टाग्राम अल्ली मेसेज माडिदाग निम्म मोबाइल एनादरू आफ अल्ली इदे अंत हेळिद्रे ई ओंदु जागदल्ली नोटिफिकेशन लाइट बरो रीति आगिद्रे सेट माड्कोबहुदु सो याव रीतियागि अंत हेळिबिट्टु ई ओंदु वीडियो दल्ली नानु निमगे डीटेल्ड आगि तिळिसिकोड्तीनि ईग नानु निमगे डेमो गे अंत हेळि ओंदु बारी तोरिसिकोड्तीनि नीवे नोडि सो गाइस मोबाइल मोबाइल मेसेज अंडी सो मत नो ये एलईडी लाइट बरते हाई अंत से सो जगह गमनस्तिर सो रीतिया सो गाइस रीतिया एलईडी लाइट बरो रीति सेटकबूद सो सूपर्व सो रीतिया सेटीर अंतर खंडित निम्म एल्ला फ्रेंड्स सह निम्मन्न केळ्तारे याव रीतियागि ई तर सेट माड्कोंडे अंत हेळि सो ई ओंदु वीडियोदल्लि नानु निमगे ई रीतियागि नीवु सह एलईडी लाइट अन्नु हेगे सेट माड्कोळ्ळोदु अन्नोदर बग्गे डीटेल्ड आगि इन्फर्मेशन अन्नोदु नीडतीनि सो वीडियोन स्किप माड्दिर एंड तनक नोडि सो ओंदु ट्रिक एनु अंत तिळ्कोळ्ळोकिंत मोदलु ओंदु चिक्क रिक्वेस्ट फ्रेंड्स वीडियो शुरु ಮಾಡೋಕ್ಕಿಂತ ಮೊದಲು ದಯವಿಟ್ಟು ವಿಡಿಯೋ ನೋಡೋ ಎಲ್ಲರೂ ಸಹ ವಿಡಿಯೋ ಒಂದು ಲೈಕ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ಆಲ್ ನಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ವಿಡಿಯೋ ನೋಡ್ತಿರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ತಿಲ್ಲ ಸೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಕನ್ನಡಿಗರಿಗಾದ್ರೆ ಸಪೋರ್ಟ್ ಮಾಡಿ ಹಾಗೆ ಎಲ್ಲರೂ ಸಹ ಈ ತರ ಕಾಮೆಂಟ್ ಸೆಕ್ಷನ್ ಅಲ್ಲಿ ಬಂದು ಸೋ ಈ ತರ ಸೂಪರ್ ಟ್ರಿಕ್ಸ್ ಅಂತ ಹೇಳಿ ಒಂದು ಚಿಕ್ಕ ಕಾಮೆಂಟ್ ಮಾಡಿ ಈ ತರ ಸೆಂಡ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ सो गाइस ಅದಕ್ಕಾಗಿ ನೀವು ಅದರೆ ಒಂದು ಚಿಕ್ಕ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಬೇಕಾಗುತ್ತೆ ಈಗ ಏನು ವಿಡಿಯೋ ನೋಡ್ತಿದ್ರೋ ವಿಡಿಯೋನ ಟೈಟಲ್ ಮೇಲೆ ಕ್ಲಿಕ್ ಮಾಡಿ ಒಂದು ಬಾರಿ ಕ್ಲಿಕ್ ಮಾಡಿದ್ರಾ ಅಂತ ಹೇಳಿದ್ರೆ ಇಲ್ಲಿ ಅಪ್ಲಿಕೇಶನ್ ಲಿಂಕ್ ಅಂತ ಇರುತ್ತೆ ಸೋ ಅದನ್ನ ಕ್ಲಿಕ್ ಮಾಡಿ ಸೋ ಒಂದು ಬಾರಿ ಕ್ಲಿಕ್ ಮಾಡಿದ್ರಾ ಅಂತ ಹೇಳಿದ್ರೆ ಈ ರೀತಿಯಾಗಿ ಓಪನ್ ಆಗುತ್ತೆ ಈ ಒಂದು ಜಾಗದಲ್ಲಿ ಸೈಬರ್ ಕನ್ನಡಿಗ ಅಂತ ಹೇಳಿ ಫಸ್ಟ್ ಅಲ್ಲಿ ಬರ್ತಿದೆ ಅಲ್ವಾ ಸೋ ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ ಸೋ ಗಾಯ್ಸ್ ಒಂದು ಬಾರಿ ಕ್ಲಿಕ್ ಮಾಡಿದ್ರಾ ಅಂತ ಹೇಳಿದ್ರೆ ಈ ರೀತಿಯಾಗಿ ಓಪನ್ ಆಗುತ್ತೆ ಈ ಒಂದು ಜಾಗದಲ್ಲಿ ಫಸ್ಟ್ ಅಲ್ಲಿ ಒಂದು ಪೋಸ್ಟ್ ಅನ್ನೋದು ನಿಮಗೆ ಕಾಣಿಸುತ್ತೆ ಇನ್ ಕೇಸ್ ಈ ಒಂದು ಪೋಸ್ಟ್ ನಿಮಗೆ ಫಸ್ಟ್ ಅಲ್ಲಿ ಕಾಣಿಸಲ್ಲ ಅಂತ ಹೇಳಿದ್ರೆ ಹಾಗೆ ಕೆಳಗಡೆಗೆ ಸ್ಕ್ರಾಲ್ ಮಾಡಿ ನೋಡಿ ಅಲ್ಲಿ ಸಹ ಕಾಣಿಸಲ್ಲ ಅಂತ ಹೇಳಿದ್ರೆ ಈ ಒಂದು ಟೈಟಲ್ ಅನ್ನು ಈ ಒಂದು ಜಾಗದಲ್ಲಿ ಸರ್ಚ್ ಮಾಡಿ 100% ಈ ಒಂದು ಪೋಸ್ಟ್ ನಿಮಗೆ ಅದರ ಕಾಣಿಸುತ್ತೆ ನಂತರ ನೀವು ಅದರ ಓಪನ್ ಮಾಡ್ಕೊಳ್ಳಿ ಸೋ ಒಂದು ಬಾರಿ ಕ್ಲಿಕ್ ಮಾಡಿದ್ರೆ ಅಂತ ಹೇಳಿದ್ರೆ ಈ ರೀತಿಯಾಗಿ ಓಪನ್ ಆಗುತ್ತೆ ಈ ಒಂದು ಜಾಗದಲ್ಲಿ ಈ ತರ ಸ್ಕ್ರಾಲ್ ಮಾಡ್ಕೊಂಡು ಬನ್ನಿ ಸೋ ಒಂದು ಬಾರಿ ಸ್ಕ್ರಾಲ್ ಮಾಡ್ಕೊಂಡು ಬಂದಿದ್ರೆ ಅಂತ ಹೇಳಿದ್ರೆ ಈ ಒಂದು ಜಾಗದಲ್ಲಿ ಡೌನ್ಲೋಡ್ ಆಪ್ಷನ್ ಇರುತ್ತೆ ಸೋ ಇದನ್ನ ಕ್ಲಿಕ್ ಮಾಡಿ ಈಜಿಯಾಗಿ ಡೌನ್ಲೋಡ್ ಮಾಡ್ಕೊಳ್ಳಿ ಸೋ ಗಾಯ್ಸ್ ಒಂದು ಬಾರಿ ಅಪ್ಲಿಕೇಶನ್ ಅನ್ನು ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡಿ ಓಪನ್ ಮಾಡಿದಾಗ ಕೆಲವೊಂದು ಪರ್ಮಿಷನ್ಸ್ ಕೇಳುತ್ತೆ ಪ್ರತಿಯೊಂದು ಪರ್ಮಿಷನ್ ಅದನ್ನ ನೀವು ಅಲೋ ಮಾಡಿ ಪ್ರಾಪರ್ ಆಗಿ ವರ್ಕ್ ಆಗುತ್ತೆ ಸೋ ಈಗ ನಾನು ಅದರ ಎಲ್ಲಾ ಪರ್ಮಿಷನ್ ಅನ್ನು ಸಹ ಅಲೋ ಮಾಡಿ ಬರ್ತೀನಿ ಸೋ ಒಂದು ಬಾರಿ ಎಲ್ಲಾ ಪರ್ಮಿಷನ್ ಅಲೋ ಮಾಡಿದಾದ ಮೇಲೆ ಈ ರೀತಿಯಾಗಿ ಬರುತ್ತೆ ನಂತರ ನೆಕ್ಸ್ಟ್ ಮಾಡ್ಕೊಳ್ಳಿ ಗಾಯ್ಸ್ ಸೋ ಒಂದು ಬಾರಿ ನೆಕ್ಸ್ಟ್ ಮಾಡಿ ಟಿಕ್ ಮಾರ್ಕ್ ಇದೆಯಲ್ವಾ ಅದನ್ನ ಕ್ಲಿಕ್ ಮಾಡಿ ಸೋ ಗಾಯ್ಸ್ ಈಗ ಈ ಒಂದು ಅಪ್ಲಿಕೇಶನ್ ಅನ್ನೋದು ಈ ರೀತಿಯಾಗಿ ಓಪನ್ ಆಗುತ್ತೆ ಈಗ ಈ ಒಂದು ಜಾಗದಲ್ಲಿ ನಿಮಗೆ ಯಾರಾದರೂ ಮೆಸೇಜ್ ಮಾಡಿದಾಗ ಅಥವಾ ಏನಾದರೂ ಮೆಸೇಜ್ ಅನ್ನೋದು ಬಂದಾಗ ಈ ಜಾಗದಲ್ಲಿ ಎಲ್ಇಡಿ ನೋಟಿಫಿಕೇಶನ್ ಬರೋ ರೀತಿಯಾಗಿ ಬರಬೇಕು ಅಂತ ಹೇಳಿದ್ರೆ ಈಗ ನಾನು ನಿಮಗೆ ತೋರಿಸ್ಲಿಕ್ಕೆ ಅಂತ ಹೇಳಿ ವಾಟ್ಸ್ಆಪ್ ಅನ್ನು ಸಹ ಸೆಲೆಕ್ಟ್ ಮಾಡ್ಕೊಳ್ತೀನಿ ಅದೇ ರೀತಿಯಾಗಿ ನೀವು ವಾಟ್ಸ್ಆಪ್ ಅಂತಾನೇ ಅಲ್ಲ ಇನ್ಸ್ಟಾಗ್ರಾಮ್ ಅನ್ನು ಸಹ ಸೆಲೆಕ್ಟ್ ಮಾಡ್ಕೊಬಹುದು ಅದೇ ರೀತಿಯಾಗಿ ಫೇಸ್‌ಬುಕ್ ಅನ್ನು ಸಹ ಸೆಲೆಕ್ಟ್ ಮಾಡ್ಕೊಬಹುದು ಸೋ ಈ ರೀತಿಯಾಗಿ ಯಾವ ಯಾವ ಅಪ್ಲಿಕೇಶನ್ ಗಳನ್ನು ಸೆಲೆಕ್ಟ್ ಮಾಡ್ಕೊಳ್ತಿರೋ ಆಗ ಔಟ್ಸೈಡ್ ಪರ್ಸನ್ ನಿಮಗೆ ಮೆಸೇಜ್ ಅನ್ನು ಸೆಂಡ್ ಮಾಡಿದಾಗ ಈ ಒಂದು ಜಾಗದಲ್ಲಿ ಒಂದು ನೋಟಿಫಿಕೇಶನ್ ಎಲ್ಇಡಿ ಲೈಟ್ ಆದ್ರೆ ಬರುತ್ತೆ ಆಗಲೇ ನಾನು ನಿಮಗೆ ತೋರಿಸಿದೆ ಅಲ್ವಾ ಆ ರೀತಿಯಾಗಿ ನಂತರ ಈ ಒಂದು ಜಾಗದಲ್ಲಿ ಸೆಟ್ಟಿಂಗ್ ಆಪ್ಷನ್ ಇದೆ ಅಲ್ವಾ ಸೋ ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ ಒಂದು ಬಾರಿ ಕ್ಲಿಕ್ ಮಾಡ್ಕೊಂಡು ಈ ಒಂದು ಜಾಗದಲ್ಲಿ ಆಫ್ ಆಗಿದ್ರೆ ಇದನ್ನ ಎನೇಬಲ್ ಮಾಡ್ಕೊಳ್ಳಿ ನಂತರ ಹಾಗೆ ಕೆಳಗಡೆಗೆ ಅದರ ಸ್ಕ್ರಾಲ್ ಮಾಡ್ಕೊಂಡು ಬನ್ನಿ ಸ್ಕ್ರಾಲ್ ಮಾಡ್ಕೊಂಡು ಬಂದಿದ್ರೆ ಅಂತ ಹೇಳಿದ್ರೆ ಈ ಒಂದು ಜಾಗದಲ್ಲಿ ಎಲ್ಇಡಿ ಶೇಪ್ ಅನ್ನು ಸಹ ನೀವು ಅದಕ್ಕೆ ಚೇಂಜ್ ಮಾಡ್ಕೊಬಹುದು ಸೋ ಇದನ್ನ ಕ್ಲಿಕ್ ಮಾಡಿದ್ರೆ ಅಂತ ಹೇಳಿದ್ರೆ ನಿಮಗೆ ಸ್ಟಾರ್ಟಿಂಗ್ ಅಲ್ಲಿ ಸರ್ಕಲ್ ಅಲ್ಲಿ ಸೆಲೆಕ್ಟ್ ಆಗಿರುತ್ತೆ ನಿಮಗೆ ಹಾರ್ಟ್ ಸಿಂಬಲ್ ಬೇಕು ಅಂದ್ರೆ ಹಾರ್ಟ್ ಸಿಂಬಲ್ ಸೆಲೆಕ್ಟ್ ಮಾಡ್ಕೊಬಹುದು ಅದೇ ರೀತಿಯಾಗಿ ಅವೆಂಜರ್ ಸಿಂಬಲ್ ಆದ್ರೆ ಇರುವಂತದ್ದು ಸೋ ರೀತಿಯಾಗಿ ತುಂಬಾ ಸಿಂಬಲ್ಸ್ ಆದ್ರೆ ಇದೆ ನಿಮಗೆ ಯಾವ ಒಂದು ಸಿಂಬಲ್ ಇಷ್ಟನೋ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಗಾಯ್ಸ್ ಸೋ ಈ ಒಂದು ಜಾಗದಲ್ಲಿ ಪೊಸಿಷನ್ ಅಂಡ್ ಎಲ್ಇಡಿ ಸೈಜ್ ಅಂತ ಇದೆಯಲ್ವಾ ಸೋ ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಸೋ ಒಂದು ಬಾರಿ ಸೆಲೆಕ್ಟ್ ಮಾಡ್ಕೊಂಡ್ರೆ ಸೋ ಇಷ್ಟು ಚಿಕ್ಕದಾಗಿ ಬರಬೇಕು ಅಂತ ಕೇಳುತ್ತೆ ನಿಮಗೆ ಸ್ಟಾರ್ಟಿಂಗ್ ಅಲ್ಲಿ ಡೌನ್ಲೋಡ್ ಮಾಡಿದಾಗ ಸೋ ನೀವು ಅದನ್ನ ಇನ್ಕ್ರೀಸ್ ಆದ್ರೆ ಮಾಡ್ಕೊಳ್ಳಿ ಗಾಯ್ಸ್ ಸೋ ಈಗ ನಾನು 100 ಅನ್ನೋದ ಇಟ್ಟಿದ್ದೀನಿ ಆ ಒಂದು ರೀಸನ್ ಗಾಗಿ ಇಲ್ಲಾದ್ರೆ ಎಲ್ಇಡಿ ಸೈಜ್ ಅನ್ನು ಸಹ ಇನ್ಕ್ರೀಸ್ ಆಗಿರುವಂತದ್ದು ಸೋ ರೀತಿಯಾಗಿ ಸೆಲೆಕ್ಟ್ ಮಾಡ್ಕೊಂಡು ನಂತರ ಸೇವ್ ಆದ್ರೆ ಮಾಡ್ಕೊಳ್ಳಿ ಸೋ ಒಂದು ಬಾರಿ ಸೇವ್ ಮಾಡಿ ಬ್ಯಾಕ್ ಆದ್ರೆ ಬನ್ನಿ ಗಾಯ್ಸ್ ಸೋ ಇನ್ ಮುಂದೆ ನಿಮಗೆ ಯಾರೇ ಮೆಸೇಜ್ ಮಾಡಿದ್ರು ಸಹ ಈ ಒಂದು ಜಾಗದಲ್ಲಿ ಎಲ್ಇಡಿ ಲೈಟ್ ಅನ್ನೋದು ಸಹ ಬರುತ್ತೆ ಗಾಯ್ಸ್ ಖಂಡಿತ ಈ ಒಂದು ಅಪ್ಲಿಕೇಶನ್ ಅನ್ನು ಟ್ರೈ ಮಾಡಿ ನೋಡಿ ಖಂಡಿತ ನಿಮಗೆ ಅದರ ಇಷ್ಟ ಆಗುತ್ತೆ ಸೋ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಸೂಪರ್ ಆದಂತ ಅಪ್ಲಿಕೇಶನ್ ಬಗ್ಗೆ ಮಾಹಿತಿ ತಿಳಿಸ್ಕೊಡಿದ್ದೀನಿ ಅಂತ ಹೇಳ್ತಿದ್ದೀನಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ಗೆ ಹೊಸಬರಾದ್ರೆ ಈ ಕೂಡಲೇ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಅನ್ನು ಆಲ್ ನಲ್ಲಿ ಇಟ್ಕೊಳ್ಳಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಕನ್ನಡವನ್ನು ಮಾತನಾಡೋಣ ಕನ್ನಡವನ್ನು ಬೆಳೆಸೋಣ